ಸರ್ ಬಿಟ್ಬಿಡು, ಹಚ್ಚಿ ವರ್ಷ ನಿಮ್ದು ಬಿಜೆಪಿ ಸರ್ಕಾರ ಇತ್ತು, 10 ಗಂಟೆಗೆ ಡಿಜೆ ಬಂದ್ ಮಾಡ್ಸಿ, ಯಾರೊಬ್ಬರು ಮಾತಾಡಲಿಲ್ಲ ನೋಡಿ. ಬಿಜೆಪಿ ಅವರೇನು ಸಾಚ ಅಲ್ಲ, ಬರೇ ಹಿಂದೂಗಳನ್ನು ಉಪಯೋಗ ತೋಳ್ತಾ ಇದ್ದಾರೆ ಅಷ್ಟೇ ವಿನಃ, ನಾನು ಹೇಳೋದು ಬಿಜೆಪಿಯವ್ರಿಗೂ ಬೈತಾ ಇದ್ದೀವಿ, ಕಾಂಗ್ರೆಸ್ನವ್ರಿಗೂ ಬೈತಾ ಇದ್ದೀವಿ. ಯಾರ್ಯಾರು ಹಿಂದೂ ವಿರೋಧಿ ಮಾಡ್ತಾ ಇದ್ರಿ ಅವರೆಲ್ಲರನ್ನೂ ಬೈಯೋರೇ ನಾವು, ಅವರೆಲ್ಲರನ್ನೂ ತರಾಟೆ ತೋರು, ಅವರೆಲ್ಲರ ವಿರುದ್ಧ ಹೋರಾಟ ಮಾಡೋರು ಅಂತನ್ನುವಂಥದ್ದು ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಏನು ಅಂತನ್ನೋದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ನಾವು ಯಾರನ್ನೂ ಬಿಟ್ಟಿಲ್ಲ. ಯಾವುದು ಅಲ್ಲ, ನಾ ಇಡೀ ಕರ್ನಾಟಕದಲ್ಲಿ ಅಜಾನದ ವಿರುದ್ಧ ಹೋರಾಟ ಮಾಡಿದ್ದ ಶ್ರೀರಾಮ ಸೇನೆ ಸಂಘಟನೆ ಒಂದೇ ಒಂದು ಹೋರಾಟ ಮಾಡಿದ್ದೀವಿ, ಯಾರೂ ಸಪೋರ್ಟ್ ಮಾಡಲಿಲ್ಲ. ಯಾವ ಹಿಂದೂ ಸಂಘಟನೆನೂ ಸಪೋರ್ಟ್ ಮಾಡಲಿಲ್ಲ. ನಾವು ಜೈಲಿಗೆ ಹೋಗಿದ್ದೀವಿ, ನಾವು ಜೈಲಿಗೆ ಹೋಗಿದ್ದೀವಿ. ಒಂದು 100 ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಗೆ ನಾವು ಹಾಡು ಪ್ರಾರಂಭ ಮಾಡಿದರೆ, ಭಜನೆ ಪ್ರಾರಂಭ ಮಾಡಿದರೆ ನಮ್ಮನ್ನು ಅರೆಸ್ಟ್ ಮಾಡಿದ್ರಿ. ಇದೇ ಬಿಜೆಪಿ ಸರ್ಕಾರ, ನಿರ್ಲಜ್ಜ ಬಿಜೆಪಿ ಸರ್ಕಾರ. ಅವ್ರ ಮೇಲೆ ಕ್ರಮ ತಗೊಳ್ಳಲಿಲ್ಲ, ಅವರನ್ನು ಹಾಗೆ ಪ್ರಾರ್ಥನೆ ಮಾಡಿ 5 ಗಂಟೆಗೆ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಕೂಡ ಪಾಲಿಸದೇ ಇರುವಂತಹ ಅವತ್ತಿನ ಬಿಜೆಪಿ ಸರ್ಕಾರ ನಮ್ಮನ್ನು ಅರೆಸ್ಟ್ ಮಾಡಿದರೆ ಹಿಂದೂಗಳನ್ನು. ನಾವು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಅನ್ನೋದು ಹೇಳ್ತಾ ಇದ್ದೀವಿ. ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆ ಹೇಳಿದೆ ಅಂತ ನೀವು ಬಂದ್ ಮಾಡಬೇಡಿ, ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಬಂದ್ ಮಾಡ್ರಿ ಅಂತ ಹೇಳಿದ್ರೆ ಬೊಮ್ಮಾಯಿ ಅವು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಸೊ ನಾನು ಹೇಳೋದು, ಇದ್ರ ವಿರುದ್ಧ ಹೋರಾಟ ನಾವು ನಿಲ್ಲಿಸೋದಿಲ್ಲ. ಇದನ್ನು ನಿರಂತರವಾಗಿ ಹೋರಾಟ ಇರುತ್ತೆ, ಜಾಗೃತಿ ಮೂಡಿಸುವಂಥ ಪ್ರಕ್ರಿಯೆ ನಾವು ಮಾಡೇ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಹೋದ ಬಾರಿ ವಿಮಲ್ ಆ ಗುಟ್ಕಾದ ಸಾಕಷ್ಟು ಕಡೆಗೆ ಸ್ಪಾನ್ಸರ್ ಮಾಡಿ ಗಣೇಶ ಮಂಡಳಿಗಳ ಮುಂದೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಎಲ್ಲ ರೀತಿ ಸ್ಪಾನ್ಸರ್ ಮಾಡಿದರು. ಆ ಹೋರಾಟವನ್ನು ನಾವು ಶ್ರೀರಾಮ ಸೇನೆ ಮಾಡಿದ ಪರಿಣಾಮದಿಂದ ಇವತ್ತು ಇಡೀ ಗಣೇಶ ಮಂಡಳಿದಲ್ಲಿ ಒಂದೇ ಒಂದು ವಿಮಲ್ ಬ್ಯಾನರ್ ಇಲ್ಲ, ಒಂದೇ ಒಂದು ಬೋರ್ಡ್ ಇಲ್ಲ ಅಂತನ್ನುವಂಥದ್ರೆ ನಮ್ಮ ಯಶಸ್ವಿ, ನಾವು ಹೋರಾಟ ಮಾಡಿದ್ದೀವಿ ಅದನ್ನು.